ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಇಲ್ಲಿ. ಏನಾಯ್ತು ಹೇಳಿದರೆ, ಇಲ್ಲಿ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ. ನೀವು ಜುಲೈ 1ರ ಒಳಗೆ ಸಂಜೆ 5 ಗಂಟೆ ಒಳಗೆ ನೀವು ಎಡಿಟಿಂಗ್ನ ಮಾಡ್ಕೋಬೋದು. ಅಲ್ಲೇ ಇಲ್ಲಿ ಮೇಯ್ನಾಗಿ ಏನು ಹೇಳಿದ್ದಾರೆ ಅಂದರೆ, ಅಭ್ಯರ್ಥಿಗಳು ಪಿ ಯು ಪ್ರಾಯೋಗಿಕ ಪರೀಕ್ಷೆಯ ಪ್ರವೇಶ ಪತ್ರದಲ್ಲಿ ಅಥವಾ ಪ್ರಥಮ ಪಿ ಯು ಅಂಕಪಟ್ಟಿಯಲ್ಲಿ ಮುದ್ರಿಸಿರುವ ಸರಿಯಾದ ಸ್ಟೂಡೆಂಟ್ ನಂಬರನ್ನು ನಮೂದಿಸತಕ್ಕದ್ದು, ಇಲ್ಲದಿದ್ದರೆ ತಿದ್ದುಪಡಿ ಮಾಡಿರುವ ಮಾಹಿತಿ ಉಳಿಕೆ ಆಗೋದಿಲ್ಲ. ನಿಮ್ಮದು ಡಾಟಾ ಮಿಸ್ ಮ್ಯಾಚಿಂಗ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಮಿಸ್ಟೇಕನ್ನು ಮಾಡಿದ್ದೀರಾ. ನಿಮ್ಮದು ಪಿ ಯು ಸಿ ಸ್ಟೂಡೆಂಟ್ ನಂಬರ್ ಅಂತ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆ ಸ್ಟೂಡೆಂಟ್ ನಂಬರ್ ಅನ್ನು ಮಿಸ್ಟೇಕಾಗಿ ಬೇರೆ ಬೇರೆ ತಪ್ಪಾಗಿ ಮಿಸ್ಟೇಕ್ ಮಾಡಿದರೆ ನಿಮ್ಮ ಡಾಟಾ ಬಂದುಬಿಟ್ಟು ಫಿಚ್ ಆಗೋದಿಲ್ಲ, ಸೇವ್ ಆಗೋದಿಲ್ಲ. ಇದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಒಂದ್ಸತಿ ಕೆರಾಸ್ ವೆರಿಫಿಕೇಷನ್ ಮಾಡಿಸಿ ನಿಮ್ಮದು ಪಿ ಯುದು ಸ್ಟೂಡೆಂಟ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಅಂತ. ಒಂದು ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್, ನಿಮ್ಮದು ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಪ್ರಾಯೋಗಿಕ ಪರೀಕ್ಷೆಯ ಪ್ರವೇಶ ಪತ್ರ, ನಿಮ್ಮದು ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಲ್ ಟಿಕೆಟಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಕೂಡ ನೋಡ್ಬೋದು. ಅಥವಾ ನಿಮಗೆ ಫಸ್ಟ್ ಪಿ ಯು ಸಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅಲ್ಲಿ ಕೂಡ ನಿಮ್ಮದು ಸ್ಟೂಡೆಂಟ್ ನಂಬರನ್ನು ಎಂಟ್ರಿ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇದು ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಾಬ್ಲಮನ್ನು ಅನುಭವಿಸ್ತಾರೆ, ಕಾರಣ ಕೆ ಐದವರು ನೋಟಿಫೈ ಮಾಡಿದ್ದಾರೆ. ನೀವು ನಿಮ್ಮ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ ಟಿಕೆಟ್ ಅಥವಾ ನಿಮ್ಮದು ಫಸ್ಟ್ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡಲ್ಲಿ ನೀವು ನಿಮ್ಮ ಪಿ ಯು ಸಿ ಸ್ಟೂಡೆಂಟ್ ನಂಬರನ್ನು ನೋಡಿಕೊಂಡು ಅದನ್ನು ತಿದ್ದುಪಡಿ ಜುಲೈ 1ಕ್ಕೆ ಕೊಟ್ಟಿದ್ದಾರೆ, ಜುಲೈ 1ರ ಸಂಜೆ ಒಳಗೆ ಅಪ್ಡೇಟ್ ಮಾಡಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.